ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಉತ್ತರ ಕರ್ನಾಟಕ ಜನಕ್ಕೆ ಏನು ಮಾಡಿದ್ದಾರೆ ಅಂತ ಪ್ರಶ್ನಿಸುವ ಮೂಲಕ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದರು. ಉತ್ತರ ಕರ್ನಾಟಕದ ಬಗ್ಗೆ ಅಪ್ಪ ಮಕ್ಕಳಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತ ವ್ಯಂಗ್ಯವಾಡಿದರು. ಜೋಶಿ ಅವರ ಹೇಳಿಕೆಗೆ ಇಂದು ಮಾಜಿ ಪ್ರಧಾನಿ ದೇವೇಗೌಡರು ತಿರುಗೇಟು ನೀಡಿದ್ದಾರೆ. ನಂಜುಂಡಪ್ಪ ವರದಿ ಬಂದ ಬಳಿಕ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತು. ಪ್ರಹ್ಲಾದ್ ಜೋಶಿ ಕೀಳುಮಟ್ಟವಾಗಿ ಮಾತನಾಡಿದ್ದಾರೆ ಅಂತ ಎಚ್ ಡಿ ದೇವೇಗೌಡ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ತಿರುಗೇಟು ನೀಡಿದ್ದಾರೆ. ತುಂಬಾ ಕೀಳುಮಟ್ಟದಲ್ಲಿ ದುಃಖದಿಂದ ಹೇಳಬೇಕಾಗುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಬಹಳ ಕೀಳುಮಟ್ಟದ ಅಭಿರುಚಿಯಿಂದ ಮಾತನಾಡ್ತಾರೆ. ಏನು ದೇವೇಗೌಡರು ಮಾಡಿದ್ದಾರೆ, ಕುಮಾರಸ್ವಾಮಿ ಏನು ಮಾಡಿದ್ದಾರೆ ನಮ್ಮ ಭಾಗಕ್ಕೆ, ತುಂಬ ಕೀಳುಮಟ್ಟದಲ್ಲಿ ಮಾತನಾಡ್ತಾರೆ. ನಾನು ಆ ಕೀಳುಮಟ್ಟದಲ್ಲಿ ಮಾತಾಡೋದಕ್ಕೆ ಉತ್ತರ ಕೊಡಕ್ಕೆ ಹೋಗಲ್ಲ. ನಂಜುಂಡಪ್ಪ ಅವರ ವರದಿ ಬಂದ ಮೇಲೆ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು, ಯಾವ್ಯಾವ ಕಾಲದಲ್ಲಿ ದ್ರೋಹ ಮಾಡಿದ್ದಾರೆ, ಬಹುಶಃ ನನ್ನೊಬ್ಬನ್ನೇ ಕುರಿತು ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಕುರಿತು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸಂಪನ್ಮೂಲ ಏನಿದೆ ರಾಜ್ಯದ್ದು, ಅದಕ್ಕೆ ಹೆಚ್ಚು ಈಗಲಾದರೂ ಒತ್ತು ಕೊಟ್ಟು ಕೆಲಸ